ಹಲೋ ನಮಸ್ಕಾರ, ಹೇಗಿದ್ರ ಎಲ್ಲರೂ? ಚೆನ್ನಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬಿಸ್ ಕುಕಿಂಗ್ ಇನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ಇದನ್ನ ಹಾಲಿಡೇದು ಸೆಕೆಂಡ್ ಡೇನೂ ಆಗಿತ್ತು. ಸೊ ನಾವಿವಾಗ ಹೊರಟಿದ್ದು ಮೋಟಾರ್ ಸೈಕಲ್ ರೇಸ್, ಅಂದರೆ ಮೋಟಾರ್ ಸೈಕಲ್ ಇದೆ ನೋಡಿ, ಅದನ್ನು ಬಿಡಲಿಕ್ಕೆ. ಅದು ಡೆಸರ್ಟಲ್ಲಿ, ಅಂದರೆ ಸ್ಯಾಂಡಲ್ಲಿ ಬಿಡಲಿಕ್ಕೆ. ಸೊ ನಾವಿವಾಗ ಬಂದು ಅದು ನಮ್ಮ ಮನೆ ಹತ್ರ ನಿಂತಿದ್ದು, ಒಂದು ಜಸ್ಟ್ 10 minutes ಇದ್ದಿದ್ದು. ಸೊ ನಾವು ಅಲ್ಲಿಗೆ ಬಂದಿದ್ದು, ಅಲ್ಲಿ ಮೋಟಾರ್ ಸೈಕಲ್ ರೆಂಟ್ಗೆ ಕೊಡ್ತಾರೆ. ಸೊ ಅದನ್ನು ನೀವು ಅಲ್ಲಿ ಸ್ಯಾಂಡಲ್ಲಿ ಬನ್ನಿ ಬನ್ನಿ ಬಲೆ ಬಲೆ. ನಾನು ಎಲ್ರಿಗೂ ಬಲೆ ಬಲೆ ಗಾಯ್ಸ್, ಬಲೆ ಬಲೆ ಗಾಯ್ಸ್ ಅಂತ ಹೇಳ್ತಿದ್ದೆ. ಅದೊಂದು ಟ್ರೋಲ್ ಆದಂತಹ ಡೈಲಾಗ್ ಅದು ಒಂದು. ಸೊ ಬಲೆ ಬಲೆ ಗಾಯ್ಸ್ ಅಂತ ಸೊ ಅದನ್ನು ನಾನು ಹೇಳ್ತಿದ್ದೆ. ಸೊ ಇದನ್ನು ಇದು ಎಂಟ್ರೆನ್ಸ್ ಆಯಿತಾ, ಫಸ್ಟ್ ಒಳಗಡೆ ಹೋಗಬೇಕಾದ್ರೆ ಸಿಗುವಂಥ ವೀವ್. ಸೊ ತುಂಬ ಅದು ಕ್ಯೂಟ್ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಅಲ್ಲಿ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ನಾವು ಮಾಡೋದದೇ ಅಲ್ವಾ, ಫಸ್ಟ್ ಹೋಗಿ ತೆಗೆಯೋದೇ ಫೋಟೋಸ್. ಹಾಗೆ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಫಸ್ಟ್ ನಮಗೆ ವೆಲ್ಕಮ್ ಮಾಡೋದು ಯಾರು ಗೊತ್ತಾ, ಈ ನವಿಲುಗಳು. ಎಷ್ಟೊಂದು ನವಿಲು ಅಂದರೆ ತುಂಬಾ ನವಿಲು ಇತ್ತು ಆಯಿತಾ. ಇದು ನನ್ನ ಕ್ಯಾಮರಾ ನೋಡಿ ಹೆದರಿತ ಅನ್ಸುತ್ತೆ, ಅದಕ್ಕೆ ಆರೋಯ್ತು ಅಲ್ಲಿಂದ. ತುಂಬಾ ಅಂದರೆ ತುಂಬ ನವಿಲುಗಳು ಇದ್ವು ಅಲ್ಲಿ, ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು. ಸೊ ಇದೊಂದು ನೋಡಿ, ಒಂದು ಅದೆಂತಂತಲ್ಲ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ಸ್ವಲ್ಪ ಐಟಮ್ಸ್ಗಳನ್ನ ಇಟ್ಟಿದ್ರು ನೋಡ್ಲಿಕ್ಕೋಸ್ಕರ, ತುಂಬ ಕ್ಯೂಟಾಗಿ. ಆ್ಯಂಡ್ ಇದೊಂದು ಫೌಂಟೇನ್ ಥರ ಮಾಡಿದ್ರೆ ಚಿಕ್ಕದಾಗಿ, ಅದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ನೋಡಿ, ಕಾಗದ ಎಲ್ಲಿ ಹೋದ್ರೂ ಫೇಮಸ್, ಯಾಕಂದರೆ ಅದೇ ಇರೋದು ಎಲ್ಲ ಕಡೆಯೂ. ಅದು ಕಲರ್ ಕಲರ್ ಆಗಿರುತ್ತೆ ಅಲ್ವಾ, ತುಂಬ ಕ್ಯೂಟಾಗಿ ಕಾಣುತ್ತೆ ಅಂತ ತುಂಬ ಆಗುತ್ತೆ. ಆಮೇಲೆ ಈ ಕಡೆ ಬರಬೇಕಾದ್ರೆ ನಾಟಿ ಕೋಳಿ ಇತ್ತು. ನಾಟಿ ಕೋಳಿ ಒಂದು ಮೂರು ಕಡೆಯೂ ತುಂಬ ತುಂಬ ಇತ್ತು ಮಾತ್ರ. ಅದು ಹಾಗೆ ಇಟ್ಟಿದ್ದಾರೆ ನೋಡಲಿಕ್ಕೆ, ಝೂ ಥರ ಕ್ಯೂಟ್ ಕ್ಯೂಟಾಗಿ. ಹಾಗೆ ನೋಡಿ, ಅದರ ಮೇಲೆ ಒಂದು ನಮಗೆ ನೋಡಿ ಬರ್ತಾ ಇದ್ದಾರೆ. ಸೊ ಇವರು ಆಲ್ ಸೆಟ್ ಅಂತೆ, ಎಲ್ಲ ಸೆಟ್ ಆಯ್ತು ಅಂತ ಹೇಳ್ತಾರೆ. ಸೊ ಹಾಗೆ ಅಲ್ಲಿ ನಾವು ಮಾತಾಡ್ತಾ ಇದ್ವಿ. ಅಲ್ಲಿ ಮಂಗ ಎಲ್ಲ ಇತ್ತಂತೆ, ಇವಾಗಿಲ್ಲ ಅಂತ ಹೇಳ್ತಿದ್ರು ಗೊತ್ತಿಲ್ಲ ನಮಗೆ. ಅದಿದ್ರು ನೋಡಿ, ಹಾಸ್ಟ್ರಿಚ್, ಹಾಸ್ಟ್ರಿಚ್ ಅಲ್ಲ ಏನಪ್ಪ ಅಂತದು. ಇವಾಗ ವಾಪಸ್ ನನ್ನ ಡೈಲಾಗ್ ಬಲೆ ಬಲೆ ಗಾಯ್ಸ್ ಅಂತ, ಅದೊಂದು ಡೈಲಾಗ್ಸ್ ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ, ಬಲೆ ಬಲೆ ಗಾಯ್ಸ್ ಹಂಗೆ. ಸೊ ಇಲ್ಲಿ ನೋಡಿ, ಇಲ್ಲಿನೂ ನವಿಲು, ಇಲ್ಲಿ ಹೋದ್ರೆ ನವಿಲು ನವಿಲು ನವಿಲು. ಇಲ್ಲೊಂದು ನವಿಲು ನೋಡಿ, ತುಂಬ ಗರಿ ಓಪನ್ ಮಾಡಿತ್ತು. ಇದು ಆ್ಯಕ್ಚುಲಿ ನೋಡಿ, ಅದು ಡಾರ್ಕ್ ಪ್ಲೇಸಲ್ಲಿರೋದ್ರಿಂದ ಸ್ವಲ್ಪ ಆ ಥರ ಬಂದಿದೆ ವೀಡಿಯೋ, ಅದು ಬರ್ತಾ ಇರಲಿಲ್ಲ, ಅಲ್ಲೇ ಇತ್ತು ಹಂಗೆ. ಇದು ನೋಡಿ, ಎಷ್ಟೊಂದು ನವಿಲು ಅಂತಿಲ್ಲ. ಸೊ ಇದು ನೋಡಿ, ಝೂಮ್ ಆಗಿ ತೆಗೆದಿದ್ದೀನಿ ನವಿಲ್ನ, ಆ ಥರ ಕಲರ್ ನೋಡಿ ಅಂತ, ಎಷ್ಟು ಕ್ಯೂಟ್ ಅಲ್ಲ ಅದೊಂದು. ಅದೇ ನಾವು ಹೇಳ್ತಿದ್ವಿ, ಏನೆಲ್ಲ ಪ್ರಾಣಿಗಳಿವೆ, ಏನೆಲ್ಲ ಪಕ್ಷಿಗಳಿವೆ, ಅದರದ್ದು ಒಂದೊಂದು ಕಲ್ಲರ್ ಅದು ಹೇಗೆ ದೇವ್ರು ಮಾಡ್ತಾರಂತ. ಹಾಗೆ ಇಲ್ಲೊಂದು ಸ್ವಲ್ಪ ಗಾರ್ಡನ್ ಥರ ಇತ್ತು ಏನೋ, ಅದನ್ನು ಕೂಡ ತೆಗೆದೆ, ಅದು ಸ್ವಲ್ಪ ಕ್ಲಿಪ್ಪಿಂಗ್ಸು. ಆಮೇಲೆ ನಾವು ಒಳಗಡೆ ಬಂದ್ವಿ. ಒಳಗಡೆ ಬಂದಂದ್ರೆ ನಮಗೆ ಮೋಟರ್ ಸೈಕಲ್ ಕೊಟ್ಟರು ಅವರು, ಇದು ಯಾರಿಗಂತ ಗೊತ್ತಿಲ್ಲ, ಇದು ನಮ್ಮದಲ್ಲ. ಸೊ ಇದು ಯಾರೋ ಬೇರೆಯವ್ರಿಗೆ ಅನಿಸುತ್ತೆ, ಮಕ್ಕಳಿಗೆ ಅನಿಸುತ್ತೆ ಗೊತ್ತಿಲ್ಲ. ಸೊ ನಮಗೆ ನಾವು ಎರಡು ಮೋಟರ್ ಸೈಕಲ್, ನಮಗೆ ಒಂದು ಪ್ರೀತಿಕಾ ಅನ್ ಕಪಲ್ ಆ್ಯಂಡ್ ಒಂದು ಬಬಿತಾ ಅನ್ ಕಪಲ್, ಅಂದರೆ ನಮ್ಮ ಜಿತ್ತು ಒಂದು ಕಪಲ್ ಮತ್ತು ಲಲ್ಲಿ ಒಂದು ಕಪಲ್, ಅಂದರೆ ನಮಗೆ ಇಬ್ಬರಿಗೆ ನೋಡಿ ಇದೆ ಮೋಟರ್ ಸೈಕಲ್ಲು. ಮೋಟರ್ ಸೈಕಲ್ ಫಸ್ಟ್ ಟೈಮ್ ಬಿಡೋದು ಮಾತ್ರ, ನಾನು ಬಿಟ್ಟೇ ಇಲ್ಲ ಎಲ್ಲೂ, ತುಂಬ ಭಯ ಭಯ ಆಗ್ತಿತ್ತು ಮಾತ್ರ. ಜಿತ್ತು ಅಂತ ತುಂಬ ಫಾಸ್ಟ್ ಕೊಂಡೋಗ್ತಿದ್ರು. ಇಲ್ಲಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ ಏನೆಲ್ಲ ಗೇರ್ಗಳಿವೆ ಅಂತ, ಏನು ಮಾಡಬೇಕು ಏನು ಕತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಹೇಗೆ ಕ್ಲಚ್ಚು ಅದನ್ನೆಲ್ಲ, ಬ್ರೇಕು ರಿವರ್ಸ್ ಅದೇನೆಲ್ಲ ಹೇಗೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ನಾನಿವಾಗ ನೋಡಿ ಕೂತ್ಕೊಂಡೆ, ಕೂತ್ಕೊಂಡು ಇವಾಗ ನೆಕ್ಸ್ಟು ಪ್ರೀತಿಕಾ ಅಲ್ಲಿ ಇಲ್ಲಿ ಜಿತ್ತು ಬಿಟ್ಟಿದ್ದು ನಮ್ಮ ಮೋಟರ್ ಸೈಕಲ್ನ, ಅಲ್ಲಿ ಪ್ರೀತಿಕಾ ಹಿಡಿದು ಪ್ರೀತಿಕಾ ಬಿಡ್ತೀನಂತ. ಸೊ ಅಲ್ಲಿ ಪ್ರೀತಿಕಾ ಬಿಟ್ಟಿದ್ದು. ಸೊ ನೋಡಿ, ನಾವಿವಾಗ ಮುಂದೆ ಹೋದ್ವಿ, ಅದು ಹಿಂದೆ ಹಿಂದೆ ನೋಡ್ತೀವಿ ಮಕ್ಕಳಿಲ್ಲ. ನಾವು ಅಲ್ಲಿ ಹೋಗಿ ನಿಂತಿದ್ದು ಮತ್ತೆ ಇವರು ಎಲ್ಲಿ ಹೋಗಿದ್ದಾರಂತ, ಮತ್ತೆ ಬಂದರು ಹೇಗೋ, ಯಾಕೆಂದರೆ ಅದು ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು. ಅದಕ್ಕೆ ಇವಾಗ ನೋಡಿ ನಾನು ಬಿಡ್ತಿದ್ದೀನಿ, ತುಂಬ ಕಷ್ಟ, ತುಂಬ ಕಷ್ಟ, ತುಂಬ ಕಷ್ಟ ಅಂದರೆ ಫಸ್ಟ್ ಟೈಮ್ ಅಲ್ವ, ಎಕ್ಸ್ಪೀರಿಯೆನ್ಸ್ ಇಲ್ಲ. ಆ್ಯಂಡ್ ಮರಳಲ್ಲಿ ಗಾಡಿ ಕೊಂಡೋಗೋದ್ರಿಂದ ಎಂತ ಕುಸಾಲ ಅಲ್ಲ ಅಲ್ಲ, ಹಂಗೆ ಹೇಗೋ ಕಷ್ಟಪಟ್ಟು ಕೊಂಡೋಗ್ತಿದ್ದೀನಿ ನೋಡಿ. ತುಂಬ ಭಯ ಅಂತೂ ಆಗ್ತಿತ್ತು ಎಲ್ಲೋದು ಬಿದ್ದರೆ ಅಂತ.
ಯಾಕೆಂದ್ರೆ ಅಲ್ಲಿ ನಾವು ಏನು ಹೆಲ್ಮೆಟ್ ಗಿಲ್ಮೆಟ್ ಏನು ತೊಗೊಂಡು ಬರಲಿಲ್ಲ ಸೇಫ್ಟಿ, ಅದಕ್ಕೋಸ್ಕರ ಸೊ ಯಾರೂ ಹಾಕಿರಲಿಲ್ಲ ಹಾಗೆ, ಯಾರು ಹೆಲ್ಮೆಟ್ ಯಾರ ಹತ್ರ ಇರಲಿಲ್ಲ. ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ಪ್ರೈಸ್ ಇದ್ದಿದ್ದು 200 dirhams ಅನಿಸುತ್ತೆ. ಸೊ ಇದೊಂದು ದೊಡ್ಡ ವೆಹಿಕಲ್ ಅಲ್ವಾ, ಅದಕ್ಕೋಸ್ಕರ ಆ್ಯಂಡ್ ನಮಗೆ ಚಿಕ್ಕ ವೆಹಿಕಲ್ ಎಲ್ಲ ಆಗೋದಿಲ್ಲ, ಮತ್ತು ಅದು ಚಟ್ಟೆ ಆಗ್ಬೋದು, ಅದಕ್ಕೋಸ್ಕರ ನಾವು ದೊಡ್ಡ ವೆಹಿಕಲ್ ತೊಗೊಂಡಿದ್ವಿ. ತುಂಬ ಕಷ್ಟಪಟ್ಟು ಮಾತ್ರ ನಾನು ಗಾಡಿ ಕೊಂಡೋಗ್ತಿದ್ದೀನಿ. ಆ್ಯಕ್ಚುಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನೋಡಬೇಕಿತ್ತು ನೀವು, ಚಿಕ್ಕ ಚಿಕ್ಕ ಮಕ್ಕಳು ಸಮೇತ ಗಾಡಿ ಕೊಂಡೋಗ್ತಿದ್ದಾರೆ, ಅದನ್ನೇ ನೋಡಿ ನಮಗೆ ಶಾಕ್ ಆಗೋಯಿತು. ನಾನು ಅಷ್ಟೊಂದು ಹೆದರ್ತಿದ್ದೆ, ಅಲ್ಲಿ ಚಿಕ್ಕ ಮಕ್ಕಳು ಅದು ಕೂಡ ಡಬಲ್ಸ್ ಕೊಂಡೋಗ್ತಿದ್ದಾರಂದ್ರೆ ಎಂತ, ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದವರೇ ಇರಬೇಕು ಅವರೆಲ್ಲ. ಇವರು ಆ್ಯಕ್ಚುಲಿ ಸ್ಟಕ್ ಆದ್ರೆ ಅಲ್ಲಿ ಅವರೆಂತ ಸ್ಟಕ್ ಆಯ್ತಲ್ಲ ಅವ್ರದ್ದು ಟೈರು. ಸೊ ಮತ್ತೆ ಲಾರಿ ತೆಗೀತಿದ್ದ, ಈಗ ಕಷ್ಟಪಟ್ಟು ತೆಗ್ದ. ಯುಎಲ್ಲಿದ್ದವ್ರು ಇದನ್ನೊಮ್ಮೆ ಟ್ರೈ ಮಾಡಲೇಬೇಕು. ಒನ್ ಟೈಮ್ಗೆ ತುಂಬ ಇದೊಂದು ರಿಲ್ಯಾಕ್ಸ್ ಅಂತ ಹೇಳ್ಬೋದು, ರಿಲ್ಯಾಕ್ಸ್ ಆಗಿ ಅಂದರೆ ಒಂದು ಖುಷಿ ಕೊಡುತ್ತೆ ಮನಸ್ಸಿಗೆ, ಒಂದು ನೆಮ್ಮದಿ ಖುಷಿಯನ್ನು ಅಂತಾರೆ ನೋಡಿದ್ ಕೊಡುತ್ತೆ. ಜಿತ್ತು ಇದು ಸೆಕೆಂಡ್ ಟೈಮ್ ಹೋಗೋದು, ನಂದೊಂದು ಫಸ್ಟ್ ಟೈಮ್, ಇವನ್ನು ಪ್ರೀತಿಕಾ ಆ್ಯಂಡ್ ಲಲಿತು ಫಸ್ಟ್ ಟೈಮ್ ಅನ್ಸುತ್ತೆ ಗೊತ್ತಿಲ್ಲ. ಜಿತ್ತು ಮಾಡೋದು ಸೆಕೆಂಡ್ ಟೈಮ್, ಅದಕ್ಕೆ ತುಂಬ ಜೋಶಲ್ಲಿದ್ರು ಜಿತ್ತು. ಅವ್ರಿಗೆ ಗೊತ್ತಿತ್ತು ಎಲ್ಲಿ ಏನು ಹೇಗೆ ಅಂತ, ಇದೇ ಪ್ಲೇಸ್ಗೆ ಅವ್ರು ಸೆಕೆಂಡ್ ಟೈಮ್ ಬರೋದು. ಸೊ ಹಾಗೆ ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ಅವರಷ್ಟು ಫಾಸ್ಟ್ ಹಾಕೊಂಡು ಹೋಗ್ತಾರೆ ಅವರು. ಅಲ್ಲಿ ಒಂದು ಗಾಡಿ ಏನೋ ಜಾಮ್ ಆಗಿತ್ತು ಅನ್ಸುತ್ತೆ, ಸೊ ಅದನ್ನು ತೆಗೀಲಿಕ್ಕೆ ಲಾಲಿ ಹೋಗಿದ್ದೆ ಹೆಲ್ಪ್ ಮಾಡಲಿಕ್ಕೆ. ಲಾಲಿಯಲ್ಲಿ ಎಷ್ಟೊಂದಲ್ಲ ತುಂಬ ಸಲ ಹೋಗಿದ್ದಾರೆ ಹೆಲ್ಪ್ ಮಾಡಲಿಕ್ಕೆ, ತುಂಬ ಎಲ್ಲ ಗಾಡಿ ಸ್ಟಕ್ ಆದರೆ ಎಲ್ಲ ಲಾಲಿನೇ ಹೋಗ್ತಿದ್ರು ಅಲ್ಲಿ ಅವ್ರದ್ದು ಗಾಡಿಯನ್ನು ವಾಪಸ್ ತೆಗೀಲಿಕ್ಕೆ. ಹಂಗೆ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಆಕ್ಚುಲಿ, ಯಾಕೆಂದ್ರೆ ಇಲ್ಲಾದ್ರೆ ಇದಲ್ವಾ ಕತ್ತಲಾದರೆ ಮತ್ತೆ ಕಾಣೋದಿಲ್ಲ ಅಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಜಿತ್ತು ಅವರು ಡ್ರಿಫ್ಟ್ ಮಾಡ್ತಿದ್ದಾರೆ, ಇದಕ್ಕೆ ಭಾರಿ ಇಷ್ಟ ಹೀಗೆ ಮಾಡೋದಂದರೆ. ಇಲ್ಲಿ ನಾವೇನು ಪ್ಲ್ಯಾನ್ ಮಾಡಿದ್ರು ಅಂದರೆ ಪ್ರೀತಿಕಾ ಅವರು ಮತ್ತು ನಾವು, ಪ್ರೀತಿಕಾ ಅವರು ಆ ಕಡೆಯಿಂದ ಬಂದರೆ ನಾವು ಈ ಕಡೆಯಿಂದ ಬರ್ತೀವಿ, ಆಕ್ಸಿಡೆಂಟ್ ಮಾಡೋ ಥರ ಮಾಡಿ ಆಮೇಲೆ ಒಂದು ವೆಹಿಕಲ್ ಲೆಫ್ಟಿಗೆ ಹೋಗ್ಬೇಕು, ಒಂದು ವೆಹಿಕಲ್ ರೈಟಿಗೆ ಹೋಗ್ಬೇಕು, ಆ ಥರ ಮಾಡಿದ್ವಿ. ಬಟ್ ಇಲ್ಲಿ ಏನಪ್ಪ ಮಜಾ ಆಯಿತು ಅಂದರೆ ಇಬ್ಬರು ನಾವು ರೈಟಿಗೆ ತೆಗ್ದಿವಿ ಗಾಡಿ, ನಿಜ ಇರ್ಬೇಕಂದ್ರೆ ನಾವು ಆಕ್ಸಿಡೆಂಟ್ ಮಾಡಲಿಕ್ಕೆ ಹೋಗಿದ್ವಿ ಬಟ್ ಆಕ್ಸಿಡೆಂಟ್ ಆಗ್ತಿತ್ತು ಅನಿಸುತ್ತೆ, ಹಂಗಾಗಿದ್ದು ಇಬ್ಬರೂ ನಾವು ರೈಟಿಗೆ ಅಂತ ತೆಗ್ದಿದ್ವಿ. ಅದೇ ಒಂದು ಕಾಮಿಡಿ ಆಗಿದ್ದಲ್ಲಿ ಆ್ಯಕ್ಚುಲಿ ಒಬ್ಬರು ಲೆಫ್ಟಿಗೆ ಹೋಗ್ಬೇಕಿತ್ತು, ಇನ್ನೊಬ್ಬರು ರೈಟಿಗೆ ಹೋಗ್ಬೇಕಿತ್ತಲ್ವ, ಇದು ಎರಡು ಕೂಡ ರೈಟಿಗೇನೆ ಹೋಗಿದೆ ಗಾಡಿ, ಗಮ್ಮತ್ತಾಗಿತ್ತು ಮಾತ್ರ. ಇದು ನೋಡಿ ಮಕ್ಕಳು ನೋಡಿ, ಇಲ್ಲಿ ಮಕ್ಕಳು ನೋಡಿ, ಸತ್ಯ ಮಕ್ಕಳಿಗೊಂದು ಸ್ವಲ್ಪ ಭಯನಿಲ್ಲ. ಇನ್ನೊಮ್ಮೆ ನನಗೆ ಗಾಡಿ ಬಿಡಲಿಕ್ಕೆ ಇಂಟ್ರೆಸ್ಟ್ ಬಂತು, ಅದಕ್ಕೆ ನೋಡಿ ನನಗೆ ಮಕ್ಕಳು ಮಾಡ್ತಿದ್ರು ಜೊತೆ, ನಾನು ರಿಕ್ಷಾ ಬಿಡುವಾಗೆ ಗಾಡಿ ಬಿಡ್ತೀನಂತೆ. ಅಲ್ಲಿ ಸ್ಟ್ರಕ್ ಆಯಿತು, ತುಂಬ ಭಯನಾಗ್ತಿತ್ತು, ಅದೇನು ಗೊತ್ತ ಎಕ್ಸಲೇಟರ್ ಕೊಡ್ಲಿಕ್ಕೂ ಭಯ, ಅದು ಏನಾಗಲ್ಲ ಆ್ಯಕ್ಚುಲಿ, ಬಟ್ ಎಕ್ಸಲೇಟರ್ ಕೊಟ್ಟರೆ ಅದು ಡೈರೆಕ್ಟ್ ಸೀದಾ ಹೋಗುತ್ತೆ ಅಂತ ಭಯ, ಟೂ ವೀಲರ್ ಅಂತ ಅಂದ್ಕೊಂಡೆ, ಟೂ ವೀಲರ್ ಥರ ಎಲ್ಲ ಅದಕ್ಕೆ ತುಂಬ ಭಯ ಅಂದರೆ ತುಂಬ ಭಾರ ಇತ್ತು, ತುಂಬಾ ಭಯ ಆಗ್ತಿತ್ತು ಮಾತ್ರ. ನೆಕ್ಸ್ಟ್ ಟೈಮ್ ಹೋದರೆ ನಾವು ಟ್ರೈ ಮಾಡ್ಬೋದು ಅನಿಸುತ್ತೆ.
ನೋಡ್ಬೇಕು ನೋಡಿ. ನಾನು ರಿಕ್ಷಾ ಬಿಡ್ತಿದ್ದೆ, ಕರ್ ಮಾಡ್ತಿದ್ರು ನಂಗೆ. ಸೀದಾ ನೀಟ್ ಕರಿಜೆ, ನೀಟ್ ಕರಿಜೆ, ಕಾಯ್ದೇನ ಇವಳದು ಗಾಡಿ ಆಕ್ಚುಲಲ್ಲಿ ಜಾಮ್ ಆಗಿತ್ತು. ಅವಾಗ ಅವಳು ಎಕ್ಸಲೆಂಟ್ ಕೊಡ್ಬೇಕಾದ್ರೆ ಫುಲ್ ಏನಂತಾರೆ ಅದು ಸ್ಯಾಂಡ್ ಇದೆ ನೋಡಿ, ಎಲ್ಲ ಮೈ ಮೇಲೆ ಬಿದ್ದಿತ್ತು ಅವಳು. ಸೊ ಫೈನಲಿ ನಮ್ಮದು ಮುಗಿಯಿತು ಮೋಟರ್ ರೈಡು. ಸೊ ಇದು 1 hour. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಎಲ್ಲರೂ ಖುಷಿಯಾಗಿರಿ, ಟೇಕ್ ಕೇರ್, ಬೈ ಬಾಯ್. ಈಗ ಎಲ್ಲ ಕಿವಿಯಲ್ಲಿ ಬಾಯಲ್ಲಿ ತಲೆಯಲ್ಲಿ ಇದ್ದ ಸ್ಯಾಂಡ್ ಅಂತ ಕಿತ್ತೀವಿ. ಓಕೆ, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಮಂದಿ ವೀಡಿಯೋ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ.